ನಮಸ್ತೆ ಪ್ರೀತಿಯ ವೀಕ್ಷಕರೇ ಇವತ್ತಿನ ಚಲನಚಿತ್ರದಲ್ಲಿ ನಮಗೆ ಕಥೆಯ ಪ್ರಾರಂಭದಲ್ಲಿ ತೋರಿಸ್ತಾರೆ ಸುಮಾರು 5000 ವರ್ಷಗಳ ಹಿಂದೆ ಒಂದು ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನೆ ಅವನು ತುಂಬಾ ಕ್ರೂರವಾದಂತಹ ಮನಸ್ಥಿತಿ ಉಳ್ಳವನಾಗಿರ್ತಾನೆ ಜನರನ್ನು ತುಂಬಾನೇ ಶಿಕ್ಷಿಸ್ತಾ ಇರ್ತಾನೆ ಅವನಿಗೆ ಒಂದು ವಿಶೇಷವಾದ ಶಕ್ತಿಯ ಆಸೆ ಇರುತ್ತೆ ಆ ಶಕ್ತಿಯಿಂದ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಒಂದು ಇಥೇರಿಯಂ ಎನ್ನುವಂತಹ ಒಂದು ವಿಶೇಷವಾದಂತಹ ಕಲ್ಲಿನಿಂದ ಅವನೊಂದು ಕಿರೀಟವನ್ನು ತಯಾರಿಸ್ಕೊಳ್ಬೇಕು ಅಂತ ಅವನ ಆಸೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸಾಕಷ್ಟು ಜನರನ್ನು ನೇಮಿಸಿರ್ತಾನೆ ಇಡೀ ಜಗತ್ತನ್ನೇ ಅವನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಅವನು ಧರಿಸ್ಕೊಂಡ ಅಂತ ಆದರೆ ಅದರಲ್ಲಿ ಸ್ಪೆಷಲ್ ಡೀಮನ್ ಶಕ್ತಿಗಳು ಅಡಗಿರುತ್ತೆ ಆ ಡೀಮನ್ನ ಶಕ್ತಿಯಿಂದ ಇಡೀ ಜಗತ್ತು ಕಂಟ್ರೋಲ್ ಮಾಡೋದು ಅವನ ಆಸೆ ಆಗಿರುತ್ತೆ ಹೀಗೆ ಹುಡುಕ್ತಾ ಇರುವಾಗ ಸಡನ್ ಆಗಿ ಒಂದು ವಯಸ್ಸಾದ ವ್ಯಕ್ತಿಗೆ ಇಥೇರಿಯಂ ಅನ್ನೋದು ಸಿಗುತ್ತೆ ಸಿಕ್ಕಿದ ತಕ್ಷಣ ಅದರಿಂದ ಕಿರೀಟದ ರಚನೆ ಆಗಲಿ ಅಂತ ಅವನು ಹೇಳ್ತಾನೆ ಸೊ ಅದರಿಂದ ವಿಶೇಷವಾದಂತಹ ಕಿರೀಟವನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಆ ಕಾರ್ಮಿಕ ವರ್ಗದಲ್ಲಿ ಒಂದು ಹುಡುಗನಿಗೆ ಅನಿಸುತ್ತೆ ಇವನನ್ನು ಹೀಗೆ ಬಿಟ್ಟರೆ ನಮಗೆ ತೊಂದರೆ ಆಗುತ್ತೆ ಇವನನ್ನು ನಾವು ಇವಾಗಲೇ ಕಂಟ್ರೋಲ್ ಮಾಡಬೇಕು ಅಂತ ಅವನಿಗೆ ವಿಶೇಷವಾದ ಧೈರ್ಯ ಬರುತ್ತೆ ಇದು ಆ ದುಷ್ಟ ರಾಜನಿಗೆ ಗೊತ್ತಾಗುತ್ತೆ ಅವನು ತಕ್ಷಣ ಆ ಹುಡುಗನನ್ನು ಸಾಯಿಸಿ ಅಂತ ಆಜ್ಞೆ ಮಾಡ್ತಾನೆ ಇನ್ನೇನು ಅವನ ತಲೆಯನ್ನು ಕಟ್ ಮಾಡಬೇಕು ತಕ್ಷಣ ಅಲ್ಲಿಂದ ಮಾಯ ಆಗಿ ಹೋಗ್ತಾನೆ ಒಂದು ವಿಶೇಷವಾದ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ದೇವತೆಗಳಿರ್ತಾರೆ ಸಾಕಷ್ಟು ಒಳ್ಳೆಯ ಶಕ್ತಿಯುತವಾದ ದೇವತೆಗಳಿರುತ್ತೆ ಅವರು ಅಲ್ಲಿ ಹೇಳ್ತಾರೆ ನೀನು ಆ ರಾಜನನ್ನ ಸೋಲ್ಸೋಕೆ ಅಥವಾ ಅವನ ವಿರುದ್ಧ ಮಾತಿದ್ದಕ್ಕಾಗಿ ನಿನಗೆ ವಿಶೇಷವಾದ ಶಕ್ತಿಯನ್ನು ಕೊಡ್ತೀವಿ ನೀನು ಶಜಾಮ್ ಅಂತ ಹೇಳಿದ ತಕ್ಷಣ ನಿನ್ನಲ್ಲಿ ಆ ಶಕ್ತಿ ಜಾಗೃತ ಆಗುತ್ತೆ ಅದರಿಂದ ನೀನು ಯಾರನ್ನು ಬೇಕಾದರೂ ಸೋಲಿಸ್ಬೋದು ಅಂತ ಹೇಳ್ತಾರೆ ಆ ಹುಡುಗ ಶಜಾಮ್ ಅಂತ ಹೇಳ್ತಾನೆ ತಕ್ಷಣ ಅಲ್ಲಿಂದ ಮಾಯ ಆಗಿ ಅವನಲ್ಲಿ ಆ ವಿಶೇಷವಾದಂತಹ ಶಕ್ತಿ ಅಲ್ಲಿ ಬಂದ್ಬಿಟ್ಟಿರುತ್ತೆ ಅವನು ಬ್ಲ್ಯಾಕ್ ಆಡಮ್ ಆಗಿ ಆ ರಾಜ ಇರುವ ಜಾಗಕ್ಕೆ ಬರ್ತಾನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವನ ಕಿರೀಟವನ್ನು ಧರಿಸ್ತಿರ್ತಾನೆ ತಕ್ಷಣದಲ್ಲಿಯೇ ಬಂದಂತಹ ಬ್ಲ್ಯಾಕ್ ಆಡಮ್ ಅಲ್ಲಿಯ ಸಂಪೂರ್ಣ ಅವನ ಸಾಮ್ರಾಜ್ಯವನ್ನು ಅರಮನೆಯನ್ನು ಧ್ವಂಸಗೊಳಿಸ್ತಾನೆ ಇಡೀ ಆ ನಗರವನ್ನೇ ಸುಟ್ಟಾಕ್ತಾನೆ ಆ ರಾಜನನ್ನು ಕೂಡ ಸಾಯಿಸಾಕ್ತಾನೆ ಅವನ ಸಿಟ್ಟಿನಿಂದಾಗಿ ಅವನ ಶಕ್ತಿಯಿಂದಾಗಿ ಇಡೀ ನಗರ ಹಾಳಾಗಿ ಹೋಗುತ್ತೆ ಅದಾಗಿ ಸುಮಾರು ಸಾಕಷ್ಟು 5000 ವರ್ಷಗಳ ನಂತರ ಅಂದಿನ ಇವತ್ತಿನ ಕಾಲದಲ್ಲಿ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಮತ್ತೆ ಅದೇ ನಗರದಲ್ಲಿ ಸಾಕಷ್ಟು ದುಷ್ಟಕರ್ಮಿಗಳು ಸಾಕಷ್ಟು ಕೆಟ್ಟ ಜನಗಳು ಆ ಇಡೀ ನಗರವನ್ನು ತಮ್ಮ ಹತೋಟಿಗೆ ತಗೊಂಡಿರ್ತಾರೆ ಅವರು ಆ ಕಿರೀಟವನ್ನು ಹುಡುಕ್ತಿರ್ತಾರೆ ಆ ಕಿರೀಟ ಸಿಕ್ಕಿದ್ರೆ ಅವರನ್ನು ಯಾರೂ ಜಗತ್ತಲ್ಲಿ ಸೋಸ್ಲಿಕ್ಕೆ ಆಗಲ್ಲ ಅನ್ನೋ ವಿಷಯ ಅವರಿಗೂ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಆ ಎಲ್ಲ ದುಷ್ಟ ಜನಗಳು ಸೇರಿಕೊಂಡು ಆ ಕಿರೀಟದ ಆ ಹುಡುಕಾಟದಲ್ಲಿ ನಿರಂತರ ಆಗಿರ್ತಾರೆ ಇಲ್ಲಿ ಒಂದು ಹುಡುಗಿಯನ್ನು ತೋರಿಸ್ತಾರೆ ಇವಳು ಅಡ್ರಿಯಾನ ಆಗಿರ್ತಾಳೆ ಇವಳಿಗೂ ಅದರಲ್ಲಿ ತುಂಬ ಆಸಕ್ತಿ ಇರುತ್ತೆ ಇವಳು ಸ್ವತಃ ಭೂಮಿಯ ಒಳಗಡೆ ಇರುವಂತಹ ಒಳ್ಳೊಳ್ಳೆ ವಿಷಯಗಳನ್ನು ಅಥವಾ ಸಾಕಷ್ಟು ಪುರಾತನ ವಸ್ತುಗಳನ್ನು ಹುಡುಕ್ತಾ ಇರ್ತಾಳೆ ಹೀಗೆ ಹುಡುಕ್ತಾ ಈ ಕಿರೀಟವನ್ನು ಹುಡುಕ್ಲಿಕ್ಕೆ ಒಂದು ಗುಹೆ ಜಾಗಕ್ಕೆ ಬರ್ತಾಳೆ ಗುಹೆ ಜಾಗಕ್ಕೆ ಬಂದಾಗ ಅಲ್ಲಿರುವ ಎಲ್ಲ ಕುರುಹುಗಳನ್ನು ಓದಿ ಕೊನೆಯಲ್ಲಿ ಆ ಕಿರೀಟ ಅವ್ರ ಕಣ್ಣಿ ಕಾಣುತ್ತೆ ಆ ಕಿರೀಟವನ್ನು ಅವ್ರು ಪಡ್ಕೊಳ್ತಾನೆ ಬಟ್ ಇವಳ ಜೊತೆ ಬಂದಂತಹ ಇಸ್ಮಾಯಿಲ್ ಅನ್ನುವಂತಹ ವ್ಯಕ್ತಿ ಇವಳ ಫ್ರೆಂಡ್ ತರ ನಟನೆ ಮಾಡ್ತಿರ್ತಾನೆ ಬಟ್ ಅವನು ಫ್ರೆಂಡ್ ಆಗಿರಲ್ಲ ಅವನು ಆ ದುಷ್ಟರ ಕಡೆಯ ನಾಯಕ ಆಗಿರ್ತಾನೆ ಅವನಿಗೂ ಆ ಕಿರೀಟ ಬೇಕಾಗಿರುತ್ತೆ ಸೊ ತಕ್ಷಣ ಹೊರಗಡೆ ಇರುವ ಆ ತನ್ನ ಸ್ನೇಹಿತರನ್ನು ಸಾಯಿಸಿ ತನ್ನ ಇಡೀ ಟೀಮ್ ಅನ್ನ ಒಳಗಡೆ ಕರೆಸ್ಕೊಂತಾನೆ ಇನ್ನೇನು ಇವಳ ಕಡೆ ಶೂಟ್ ಮಾಡ್ತಿರುವಾಗ ಅಲ್ಲಿ ಅವಳಿಗೆ ಚಿಕ್ಕದಾಗಿ ಏನೋ ಬರೆದಿರುವಂಥದ್ದು ಕಣ್ಣಿಗೆ ಕಾಣುತ್ತೆ ಅವಳು ಹಳೆಯ ಭಾಷೆಗಳನ್ನು ಓದೋದ್ರಲ್ಲೂ ಕೂಡ ಪ್ರಾವೀಣ್ಯತೆಯನ್ನು ಹೊಂದಿರ್ತಾಳೆ ಸೊ ತಕ್ಷಣ ಅದನ್ನು ನೋಡಿ ಶಜಾಮ್ ಅಂತ ಹೇಳ್ತಾಳೆ ಸೊ ತಕ್ಷಣ ಸಾಕಷ್ಟು 5000 ವರ್ಷಗಳ ಹಿಂದೆ ಕಳೆದು ಹೋದಂತಹ ಬ್ಲ್ಯಾಕ್ ಆಡಮ್ ಮತ್ತೆ ಹುಟ್ಟಿ ಬರ್ತಾನೆ ಹುಟ್ಟಿ ಬಂದವನ್ನೇ ತಕ್ಷಣ ಅಲ್ಲಿರುವ ಎಲ್ಲರನ್ನು ಅತಿ ಸುಲಭ ರೀತಿಯಲ್ಲಿ ಸಾಯಿಸಾಕ್ತಾನೆ ಇದೇ ಸಂದರ್ಭದಲ್ಲಿ ಇಸ್ಮಾಯಿಲ್ನು ಅಲ್ಲಿ ಸತ್ತಂತನೇ ನಟನೆಯನ್ನು ಮಾಡ್ತಾನೆ ಯಾಕೆಂದ್ರೆ ಅವನ ಪ್ಲಾನ್ ಇನ್ನೂ ತುಂಬ ದೊಡ್ಡದಾಗಿರುತ್ತೆ ಅವನು ಅಲ್ಲೇ ಸತ್ತು ಹೋಗಿದ್ದಾನೆ ಅಂತ ಅನ್ಕೊಂತಾರೆ ಬ್ಲ್ಯಾಕ್ ಆಡಮ್ ಇವಾಗ ಮತ್ತೆ ಜೀವಂತ ಆಗಿರ್ತಾನೆ ಅಲ್ಲಿ ಬಂದು ಅಲ್ಲಿಂದ ಹೊರಗಡೆ ನಿಧಾನವಾಗಿ ಹೊರಡ್ತಾನೆ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲರನ್ನೂ ನಾಶಪಡಿಸ್ತಾ ಹೋಗ್ತಿರ್ತಾನೆ ಬಟ್ ಸಡನ್ ಆಗಿ ಒಂದು ವಿಶೇಷ ವೆಪನ್ ಇಂದ ಇವನಿಗೆ ದಾಳಿ ಮಾಡ್ತಾರೆ ಅದು ಇಥೇರಿಯಂ ನಿಂದನೇ ಕೂಡಿರುತ್ತೆ ಅದು ಬ್ಲ್ಯಾಕ್ ಆಡಮ್ ಅನ್ಕೊಂತಿರ್ತಾನೆ ನನಗೆ ಏನೂ ಆಗಲ್ಲ ಇದರಿಂದ ಅಂತ ಬಟ್ ಅದು ತಕ್ಷಣ ಸ್ಫೋಟ ಆದಾಗ ಗೊತ್ತಾಗುತ್ತೆ ಅವನಿಗೆ ಅದರಿಂದ ಹೊಟ್ಟೆಯ ಭಾಗಕ್ಕೆ ಏಟಾಗುತ್ತೆ ಕೇವಲ ಬ್ಲ್ಯಾಕ್ ಆಡಮ್ನನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗೋದು ಇಥೇರಿಯಂನಿಂದ ಮಾತ್ರ ಆಗಿರುತ್ತೆ ಸೊ ಅವನ ಏಟಿನಿಂದಾಗಿ ಅಲ್ಲೇ ಎಚ್ಚರ ತಪ್ಪಿಡ್ತಾನೆ ಅಡ್ರಿಯಾನ ಅವನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅವನನ್ನು ರಕ್ಷಿಸ್ಲಿಕ್ಕೆ ಯಾಕಂದ್ರೆ ಇಡೀ ನಗರವನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯತೆ ಇರೋದು ಅಥವಾ ಶಕ್ತಿ ಇರೋದು ಕೇವಲ ಬ್ಲ್ಯಾಕ್ ಆಡಮಿಗೆ ಮಾತ್ರ ಆಗಿರುತ್ತೆ ಸೊ ಬ್ಲ್ಯಾಕ್ ಆಡಮಿಗೆ ಎಚ್ಚರ ಆಗುತ್ತೆ ಅಡ್ರಿಯಾನನ ಮಗ ಮಾತಾಡ್ತಿರ್ತಾನೆ ನೀನು 5000 ವರ್ಷಗಳ ಹಿಂದೆ ಕಳೆದು ಹೋಗಿದ್ದೆ ಅಥವಾ 5000 ವರ್ಷಗಳಿಂದ ನೀನು ಎಚ್ಚರ ಆಗಿರಲಿಲ್ಲ ಇವಾಗ ಎಚ್ಚರ ಆಗಿದೀಯ ಈ ನಗರದ ರಕ್ಷಣೆಯನ್ನು ನೀನೇ ಮಾಡಬೇಕು ತುಂಬ ದುಷ್ಟರಿಂದ ಕೂಡ ಹೋಗಿದೆ ಎಲ್ಲರ ಜೀವನ ಕಷ್ಟಕ್ಕೊಳಗಾಗ್ತಾ ಇದೆ ನೀನೇ ಇವರನ್ನೆಲ್ಲ ಕಾಪಾಡಬೇಕು ಅಂತ ಬಟ್ ಬ್ಲ್ಯಾಕ್ ಆಡಮ್ ಅಂತಾನೆ ಇದು ನನ್ನ ಸಿಟಿ ಅಲ್ಲ ಇದು ಸಾಕಷ್ಟು ವರ್ಷಗಳ ಹಿಂದೆ ನನ್ನದಾಗಿತ್ತು ಬಟ್ ಇವಾಗ ನನ್ನದಲ್ಲ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಹಾಗಾಗಿ ನಾನು ಇದನ್ನು ಯಾವುದಕ್ಕೂ ನಾನು ಜವಾಬ್ದಾರನಲ್ಲ ಸೊ ನಾನು ಯಾರನ್ನೂ ಕಾಪಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಬ್ಲ್ಯಾಕ್ ಆಡಮ್ ಹೇಳಲಿಂದ ಹೊರಡ್ತಾನೆ ಸೊ ಇಡೀ ಆ ಸಿಟಿಯಲ್ಲಿ ಸುತ್ತಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ
ಇನ್ನೊಂದು ಕಡೆಯಲ್ಲಿ ಜಸ್ಟಿಸ್ ಸೊಸೈಟಿ ಅಂತ ಒಂದು ಸೊಸೈಟಿ ಇರುತ್ತೆ. ಅಲ್ಲಿ ವಿಶೇಷವಾದಂತಹ ಸೂಪರ್ ಹೀರೋಸ್ಗಳನ್ನ ಇಟ್ಕೊಂಡು ಈ ಥರ ಜಗತ್ತಲ್ಲಿ ಯಾರಾದರೂ ಸ್ಪೆಷಲ್ ಪವರ್ ಇರೋರು ಬಂದರೆ ಅವರನ್ನು ಕಂಟ್ರೋಲ್ ಮಾಡೋದರ ಬಗ್ಗೆನೇ ಆ ಒಂದು ಜಸ್ಟಿಸ್ ಸೊಸೈಟಿ ಇರುತ್ತೆ. ಇಲ್ಲಿ ಹಾಕ್ಮ್ಯಾನ್ ಅನ್ನೋಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಒಂದು ಸೂಪರ್ ಹೀರೋ ಆಗಿರ್ತಾನೆ. ಅವನ ಹತ್ರ ಒಂದು ಟೀಮ್ ಇರುತ್ತೆ, ನಾಲ್ಕೈದು ಜನರ ಸೂಪರ್ ಮ್ಯಾನ್ಸ್ಗಳು ಇರುವಂತಹ ಒಂದು ಟೀಮ್ ಇರುತ್ತೆ. ಅವಳಂತಾಳೆ ಬ್ಲ್ಯಾಕ್ ಆಡಮ್ ಮತ್ತೆ ಬದುಕಿದ್ದಾನೆ, ಅವನು ಇಡೀ ನಗರವನ್ನೇ ಸುಟ್ಟಾಕ್ಬಿಡ್ತಾನೆ. ಅವನಿಗೆ ವಿಪರೀತವಾದ ಸಿಟ್ಟು ಬಂದರೆ ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನೀವು ತಕ್ಷಣ ಅವನನ್ನು ಬಂಧಿಸಬೇಕು ಅಂತ. ಸೊ ತಕ್ಷಣ ಅವನು ವಿಶೇಷವಾದ ಟೀಮನ್ನು ಅವನು ತಯಾರು ಮಾಡಿಕೊಂಡು ಆ ಬ್ಲ್ಯಾಕ್ ಆಡಮ್ನನ್ನು ಹಿಡಿಲಿಕ್ಕೆ ಅಂತ ಹೊರಡ್ತಾನೆ. ಇದೇ ಸಂದರ್ಭದಲ್ಲಿ ಇವಳ ಎಂಡ್ರಿಯಾನನ ಮನೆಯ ಮೇಲೆ ಅವಳ ಹತ್ರ ಇನ್ನೂ ಆ ಕಿರೀಟ ಅವಳ ಹತ್ರ ಇದೆ ಅಂತ ಗೊತ್ತಾಗಿ ಆ ದುಷ್ಟರ ಕಡೆ ಅವರು ಇವಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಸೊ ಇವಳು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇರ್ತಾರೆ, ಬಟ್ ಯಾರೂ ಕಾಪಾಡ್ಲಿಕ್ಕೆ ಬರಲ್ಲ. ತಕ್ಷಣ ಬ್ಲ್ಯಾಕ್ ಆಡಮ್ ಬಂದು ಅಲ್ಲಿರೋರೆಲ್ಲರನ್ನೂ ಸಾಯಿಸಾಕ್ತಾನೆ, ಆ ದುಷ್ಟರ ಕಡೆಯವ್ರನ್ನ ಸಾಯಿಸಾಕ್ತಾನೆ. ಇದೇ ಸಂದರ್ಭದಲ್ಲಿ ಅವನು ಇಲ್ಲಿ ಫೈಟ್ ಮಾಡ್ತಿರುವಾಗಲೇ ಆ ಜಸ್ಟಿಸ್ ಸೊಸೈಟಿಯ ಕಡೆಯವರು ಹಾಕ್ಮ್ಯಾನ್ನ ಟೀಮ್ ಅಲ್ಲಿ ಬರುತ್ತೆ, ಅಲ್ಲಂತಾರೆ ತಕ್ಷಣ ಇವನನ್ನು ನಾವು ಬಂಧಿಸಬೇಕು ಅಂತ. ಬಟ್ ಬ್ಲ್ಯಾಕ್ ಆಡಮ್ ಎಷ್ಟು ಪವರ್ಫುಲ್ ಆಗಿರ್ತಾನೆ ಅಂದರೆ ಅವನನ್ನು ಸೋಲಿಸ್ಲಿಕ್ಕಾಗಿರ್ಬೋದು ಅಥವಾ ಅವನನ್ನು ಹಿಡಿಲಿಕ್ಕಾಗಿರ್ಬೋದು ಯಾರಿಂದನೂ ಸಾಧ್ಯ ಆಗಲ್ಲ. ಇವರ ಎಲ್ಲ ಸೂಪರ್ ಹೀರೋಸ್ಗಳ ಪವರ್ಗಿಂತ ಹೆಚ್ಚಿನ ಪವರ್ ಅನ್ನೋದಿರುತ್ತೆ. ಆ ಹಾಕ್ಮನ್ನ ತಂಡದವರು ಬಂದು ಅವಳ ಹತ್ರ ಹೇಳ್ತಾಳೆ, ಆ ಕಿರೀಟ ಎಲ್ಲಿದೆ ಕೊಡು ಅಥವಾ ಆ ಬ್ಲ್ಯಾಕ್ ಮ್ಯಾನನ್ನು ಆ ಬ್ಲ್ಯಾಕ್ ಆಡಮ್ನ ಹಿಡಿಲಿಕ್ಕೆ ಹೆಲ್ಪ್ ಮಾಡು ಅಂತ. ಅವಳಂತಾಳೆ ನೀವು ಸೂಪರ್ ಹೀರೋಸ್ಗಳೇ ಇರ್ಬೋದು, ಬಟ್ ನಾನು ಕಷ್ಟದಲ್ಲಿದ್ದಾಗ ಅಥವಾ ಈ ನಗರ ಕಷ್ಟದಲ್ಲಿದ್ದಾಗ ನೀವು ಯಾರೂ ಹೆಲ್ಪಿಗೆ ಬರಲಿಲ್ಲ, ಇವಾಗ ಅವನು ಬಂದಿದ್ದಾನೆ, ಅವನೇ ನಮ್ಮ ಹೀರೋ, ಅವನೇ ನಮ್ಮನ್ನು ಕಾಪಾಡೋದು ಅಂತ. ಬಟ್ ಅವ ಹಾಕ್ಮ್ಯಾನ್ ಹೇಳ್ತಾನೆ, ಇಲ್ಲ ಅವನು ವಿಪರೀತವಾಗಿ ಅವನಿಗೆ ಸಿಟ್ಟು ಬಂದರೆ ಇಡೀ ನಗರನೇ ಧ್ವಂಸ ಆಗೋಗುತ್ತೆ, ಯಾಕೆಂದ್ರೆ ಅವನಲ್ಲಿ ಅಷ್ಟು ಸ್ಪೆಷಲ್ ಪವರ್ಗಳಿದೆ, ಸಾಕಷ್ಟು ವರ್ಷಗಳ ಹಿಂದೆ ಇದೇ ರೀತಿ ಆಗಿದೆ ಅಂತ. ಬಟ್ ಅವಳು ಅದರ ಬಗ್ಗೆ ತೀರ ತಲೆ ಕಷ್ಟಕೊಳ್ಳಲ್ಲ, ಯಾಕೆಂದ್ರೆ ಅವಳಿಗೆ ಗೊತ್ತಿರುತ್ತೆ ಬ್ಲ್ಯಾಕ್ ಆಡಮ್ ತಮ್ಮನ್ನು ರಕ್ಷಿಸ್ತಾನೆ ಅಂತ. ಸೊ ಅವರಿಬ್ಬರನ್ನ ಭೇಟಿ ಮಾಡಿಸ್ತಾಳು ಅವಳು. ಹಾಕ್ಮ್ಯಾನ್ನ ಕಡೆಯವರು ಮತ್ತು ಬ್ಲ್ಯಾಕ್ ಆಡಮ್ ಭೇಟಿ ಆಗ್ತಾರೆ, ಅಲ್ಲಿ ಅವರು ಡಿಸ್ಕಸನ್ ಮಾಡ್ತಾರೆ ಈ ಥರ ನಿನ್ನನ್ನು ಕಂಟ್ರೋಲ್ ಮಾಡಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ಆ ಇಸ್ಮಾಯಿಲ್ ಅನ್ನೋರು ಆಂಡ್ರಿಯಾನನ ಮಗನನ್ನು ಕಿಡ್ನಾಪ್ ಮಾಡ್ತಾನೆ, ಯಾಕೆಂದರೆ ಅವನಿಗೆ ಆ ಕಿರೀಟದ ಬೇಕೇ ಬೇಕಾಗಿರುತ್ತೆ. ಸೊ ತಕ್ಷಣದಲ್ಲಿ ಅಯ್ಯದೋ ಚಾಲಾಕಿಯ ಬುದ್ಧಿಯಿಂದ ಆ ಆಂಡ್ರಿಯಾನನ ಮಗ ಅವಳಿಗೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲ ನನ್ನನ್ನು ಈ ಥರ ಕಿಡ್ನಾಪ್ ಮಾಡ್ತಿದ್ದಾನೆ ಇಸ್ಮಾಯಿಲು, ನೀನು ಬಂದು ಕಾಪಾಡು ಅಂತ. ಸೊ ಅಲ್ಲಿ ಇರುವಂತಹ ಎಲ್ಲ ಟೀಮ್ ಮೆಂಬರ್ಸ್ಗೆ ಬ್ಲ್ಯಾಕ್ ಆಡಮ್ಗೆ ಮತ್ತು ಹಾಕನ್ ಟೀಮ್ಸ್ಗೆ ಎಲ್ಲರಿಗೂ ಹೇಳ್ತಾಳೆ ಅವಳು, ನನ್ನ ಮಗನ ಕಿಡ್ನಾಪ್ ಮಾಡಿದ್ದಾರೆ, ಅವನನ್ನು ಸಾಯಿಸಾಕ್ತಾರೆ, ಕಾಪಾಡಬೇಕು ಅಂತ. ಸೊ ತಕ್ಷಣ ಅಲ್ಲಿಂದ ಅವರೆಲ್ಲರೂ ಅವನನ್ನು ಒಂದು ಮರುಭೂಮಿಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ ಇಸ್ಮಾಯಿಲ್. ಸೊ ತಕ್ಷಣ ಬ್ಲ್ಯಾಕ್ ಆಡಮ್ ಆ ಕಡೆ ಹೊರಡ್ತಾನೆ, ಅವರ ತಂಡದ ಎಲ್ಲರೂ ಆ ಕಡೆ ಹೊರಡ್ತಾರೆ. ಅಲ್ಲಿರುವ ಆ ದುಷ್ಟರನ್ನು ಕೇಳ್ತಾರೆ, ಅವರು ಅವಾಗ ಎಲ್ಲಿ ಅವನನ್ನು ಅಡಗಿಸಿಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ತಕ್ಷಣ ಇವರು ಆ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ. ಬಟ್ ಬ್ಲ್ಯಾಕ್ ಆಡಮ್ನಿಗೆ ಒಂದು ದುಷ್ಟರು ಅಂತ ಆದರೆ ಸಾಯಿಸೋದೊಂದೇ ಅವನ ಮನಸ್ಥಿತಿ ಆಗಿರುತ್ತೆ. ಬಟ್ ಹಾಕ್ಮ್ಯಾನ್ ಟೀಮ್ ಹಾಗಾಗಿರಲ್ಲ, ಕೇವಲ ಅವ್ರನ್ನ ಬಂಧಿಸಬೇಕು ಅನ್ನೋದಷ್ಟೇ ಆಗಿರುತ್ತೆ. ಇಸ್ಮಾಯಿಲ್ ಅವನ ಗನ್ ಪಾಯಿಂಟನ್ನು ಆಂಡ್ರಿಯಾನನ ಮಗನ ಮೇಲಿಡ್ತಾನೆ, ನಿನ್ನ ಕಿರೀಟವನ್ನು ಕೊಟ್ಟಿಲ್ಲ ಅಂದರೆ ಅವನನ್ನು ಸಾಯಿಸಾಕ್ತೀನಿ ಅಂತ ಹೆದರ್ಸ್ತಾನೆ. ಅವಳಿಗೆ ಬೇರೆ ಯಾವುದೇ ಆಪ್ಷನ್ ಇರಲ್ಲ, ಯಾಕಂದ್ರೆ ಅವನ ಮಗ ಅವಳ ಮಗ ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅವಳು ತಕ್ಷಣ ತನ್ನ ಬ್ಯಾಗ್ನಲ್ಲಿ ಇರುವಂತಹ ಕಿರೀಟವನ್ನು ಅವನ ಕೈ ಕೊಡ್ತಾಳೆ. ಆದ್ರೂ ಇಸ್ಮಾಯಿಲ್ ಅವಳ ಮಗನ ಕಡೆ ಶೂಟ್ ಮಾಡಿಬಿಡ್ತಾನೆ. ತಕ್ಷಣ ಬ್ಲ್ಯಾಕ್ ಆಡಮ್ ತನ್ನ ಸ್ಪೆಷಲ್ ಪವರ್ನಿಂದ ಅತಿ ವೇಗವಾಗಿ ಹೋಗಿ ಆ ಗುಂಡನ್ನು ತಡಿತಾನೆ, ಜೊತೆಗೆ ಅವನ ವಿಪರೀತವಾದ ಸಿಟ್ಟಿನಿಂದ ಇಡೀ ಜಾಗವನ್ನೇ ಧ್ವಂಸಗೊಳಿಸ್ತಾನೆ. ಇನ್ನೇನು ಇಸ್ಮಾಯಿಲ್ ಆ ಕಿರೀಟ ಹಾಕೋಬೇಕು, ಇಡೀ ಜಾಗವನ್ನೇ ಧ್ವಂಸಗೊಳಿಸ್ಬಿಡ್ತಾನೆ. ಎಲ್ಲರೂ ಅಲ್ಲಿ ಸಾಯ್ತಾರೆ, ಈ ಸ್ಪೆಷಲ್ ಹೀರೋಸ್ಗಳು ಮಾತ್ರ ಬದುಕಿರ್ತಾರೆ. ಸೊ ಅಲ್ಲಿ ಮತ್ತೆ ಹೇಳ್ತಾರೆ, ನಿನ್ನ ಸ್ಪೆಷಲ್ ಪವರನ್ನು ನೀನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಂತ. ಆವಾಗ ಅವನು ಹಳೆಯ ಕಥೆಯನ್ನು ಹೇಳ್ತಾನೆ, ಆ್ಯಕ್ಚುಲಿ ಶಜಾಮ್ ಅಂತ ಹೇಳಿ ಶಕ್ತಿ ಸಿಕ್ಕಿದ್ದು ನನ್ನ ಮಗನಿಗೆ, ನನಗಲ್ಲ. ಸೊ ಅವನನ್ನು ಸಾಯಿಸೋದಂದಲ್ಲಿ ಅವನು ಮಾಯವಾಗಿ ಹೋಗಿದ್ದ, ಅವನಿಗೆ ಆ ಸ್ಪೆಷಲ್ ಪವರ್ ಬಂದಿತ್ತು. ಅವನು ಅಲ್ಲಿಂದ ಆ ಥರ ಸ್ಪೆಷಲ್ ಪವರ್ ತನ್ನ ಮಗನಿಗೆ ಬಂದಿದ್ದು ಗೊತ್ತಾಗಿ ಆ ರಾಜನ ಕಡೆಯವರು ನನ್ನ ಇಡೀ ಸಂಸಾರವನ್ನು ಹಾಳು ಮಾಡಿದ್ರು, ನನ್ನ ಹೆಂಡತಿಯನ್ನು ಸಾಯಿಸಿದರು, ನನ್ನನ್ನು ಇನ್ನೇನು ಸಾಯಿಸುವ ಅಂತ ಹಂತಕ್ಕೆ ತಗೊಂಡೋಗಿದ್ದು, ತುಂಬ ಹಿಂಸಾತ್ಮಕವಾಗಿ ನಮ್ಮನ್ನು ನಡೆಸ್ಕೊಂಡ್ರು. ಇದೇ ಸಂದರ್ಭದಲ್ಲಿ ನನ್ನನ್ನು ಬಂಧಿಸಿಟ್ಟಾಗ ನನ್ನ ಮಗ ವಾಪಸ್ ಬಂದ. ಅವನು ಹೇಳ್ತಾನೆ, ನನ್ನ ಸಂಪೂರ್ಣ ಶಕ್ತಿಯನ್ನು ನಿನಗೆ ಕೊಡ್ತೀನಿ, ನೀನು ಈ ನಗರವನ್ನು ಕಾಪಾಡುವಂತ ಅವನೆಲ್ಲ ಶಕ್ತಿಯನ್ನು ನನಗೆ ಕೊಡ್ತಾನೆ. ಇದೇ ಸಂದರ್ಭಕ್ಕೆ ಮತ್ತೆ ಆ ರಾಜನ ಕಡೆಯವರು ಬಂದು ದಾಳಿಯನ್ನು ಮಾಡಿ ನನ್ನ ಮಗನನ್ನು ಸಾಯಿಸಾಕ್ತಾರೆ. ನನ್ನ ಕಣ್ಣೆದುರೇ ನನ್ನ ಮಗನನ್ನು ಸಾಯಿಸಿದ್ದನ್ನು ನೋಡಿ ನನಗೆ ವಿಪರೀತವಾಗಿ ಸಿಟ್ಟು ಬಂತು, ಆ ಸಿಟ್ಟನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನನ್ನ ಆ ವಿಶೇಷವಾದಂತಹ ಶಕ್ತಿಯಿಂದ ಆ ರಾಜನನ್ನು ಹಾಗೂ ಆ ಇಡೀ ನಗರವನ್ನು ನಾನು ಸುಟ್ಟು ಹಾಕಿದೆ, ಇದನ್ನು ನಾನು ಬೇಕು ಅಂತ ಮಾಡಿದ್ದಲ್ಲ, ಜೊತೆಗೆ ನನ್ನಲ್ಲಿ ಆ ಶಕ್ತಿ ವಿಪರೀತವಾಗಿ ಜಾಗೃತ ಆದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಯಾಕೆಂದರೆ ಅದಷ್ಟು ಪವರ್ಫುಲ್ ಶಕ್ತಿಯಾಗಿದೆ ಅಂತ ಅಲ್ಲಿ ತನ್ನ ಹಳೆಯ ಕಥೆಗಳನ್ನು ಹೇಳ್ತಾನೆ. ಇದರಿಂದಾಗಿ ಅವನಿಗೊಂದು ಶಾಪ ಸಿಕ್ಕಿರುತ್ತೆ, ಆ ದೇವರುಗಳು ಇವನಿಗೆ ಶಾಪ ಕೊಡ್ತಾರೆ, ನೀನು ಇದನ್ನು ನಿನ್ನ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದೆ ಅಥವಾ ನಿನ್ನ ಶಕ್ತಿನ ನೀನು ಕಂಟ್ರೋಲ್ ಮಾಡಿಕೊಂಡಿಲ್ಲ, ಹಾಗಾಗಿ ನಿನ್ನನ್ನು ನಾವು ಬಂಧಿಸಿರ್ತೀವಿ ಅಂತ ನನ್ನನ್ನು ಬಂಧಿಸಿಟ್ಟಿದ್ರು. ಯಾವಾಗ ಆಡ್ರಿಯಾನ ನನ್ನ ಹೆಸರನ್ನು ಶಜಾಮ್ ಅಂತ ಹೇಳಿದ್ಲು ಆವಾಗ ಮತ್ತೆ ನಾನು ಹುಟ್ಟು ಬಂದೆ. ಸೊ ಹಾಗಾಗಿ ನೀವೇನು ಮಾಡಿ ಅಂದರೆ, ನಾನು ಇವಾಗ ಮತ್ತೆ ಮಾಮೂಲಿ ಮನುಷ್ಯನ ರೀತಿಯಲ್ಲಿ ಆಗ್ತೀನಿ, ನನ್ನ ಬಾಯಿಂದ ಇನ್ಯಾವತ್ತೂ ಶಜಾಮ್ ಅನ್ನುವಂತಹ ಶಬ್ದವೇ ಬರದೇ ಇರೋ ರೀತಿಯಲ್ಲಿ ನನ್ನ ಮಾಡಿ
ಅದರಿಂದಾಗಿ ಜಗತ್ತಿಗೆ ಏನೂ ತೊಂದರೆ ಆಗಲ್ಲ ಮತ್ತು ಈ ಶಕ್ತಿ ಯಾರಿಗೂ ಟ್ರಾನ್ಸ್ಫರ್ ಆಗಲ್ಲ, ನನ್ನಲ್ಲೇ ಅಳಿದು ಹೋಗುತ್ತೆ ಅಂತ ಹಾಕ್ಮನ್ಗೆ ಬ್ಲ್ಯಾಕ್ ಆಡಮ್ ತಿಳಿಸ್ತಾನೆ. ಸೊ ತಕ್ಷಣದಲ್ಲಿ ಅವನು ತನ್ನ ಆ ಶಕ್ತಿಯನ್ನು ಕಳ್ಕೊಂಡು ಮಾಮೂಲು ಮನುಷ್ಯನ ರೀತಿಯಲ್ಲಿ ಬದಲಾಗ್ತಾನೆ. ಅವನನ್ನು ಒಂದು ವಿಶೇಷವಾದಂತಹ ಇನ್ಸ್ಟ್ರೂಮೆಂಟ್ಗಳಿಂದ, ವಿಶೇಷವಾದಂತಹ ವಸ್ತುಗಳು, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅವನ ಬಾಯಿಗೆ ಮಾಸ್ಕನ್ನು ಹಾಕಿ ಒಂದು ನೀರಿರುವಂತಹ ಪ್ರದೇಶಕ್ಕೆ, ಒಂದು ಸಮುದ್ರದ ಆಳದಲ್ಲಿರುವಂತಹ ಒಂದು ಲ್ಯಾಬ್ನಲ್ಲಿ ಅವನನ್ನು ರಕ್ಷಣೆ ಮಾಡಿ ಇಡಬೇಕು, ಅವನ ಆ ಶಬ್ದವನ್ನು ಮತ್ತೆ ಹೇಳಲಿಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವನನ್ನು ಅಲ್ಲಿ ಬಂಧಿಸಿರ್ತಾರೆ. ಅವನ ಮುಖಕ್ಕೆ ಆ ಮಾಸ್ಕನ್ನು ಹಾಕ್ತಾರೆ, ಅವನ ಆ ಶಬ್ದವನ್ನು ಹೇಳಲಿಕ್ಕೆ ಸಾಧ್ಯ ಆಗದೇ ಇರಲಿ ಅಂತ. ಇದೇ ಸಂದರ್ಭದಲ್ಲಿ ಅವನ ಶಕ್ತಿಯನ್ನು ಕಳ್ಕೊಂಡು ಅವನು ಮಾಮೂಲಾಗಿರ್ತಾನೆ. ಇನ್ನೊಂದು ಕಡೆಯಲ್ಲಿ ಇಸ್ಮಾಯಿಲ್ಗೆ ವಿಷಯ ಗೊತ್ತಿರುತ್ತೆ. ಇಸ್ಮಾಯಿಲ್ ತುಂಬಾ ಬುದ್ಧಿವಂತ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ಇದರ ಬಗ್ಗೆ ಗೊತ್ತಿರುತ್ತೆ. ಯಾವಾಗ ಅವನ ಕೈಯಲ್ಲಿ ಆ ಕಿರೀಟ ಇದೆಯೋ ಅದೇ ಸಂದರ್ಭದಲ್ಲಿ ಯಾರಾದರೂ ಅವನನ್ನು ಸಾಯಿಸಿದ್ರೆ ಮಾತ್ರ ಅವನು ಆ ನಿಜವಾದ ದೊಡ್ಡ ಡೀಮನ್ನನ್ನು ಭೇಟಿಯಾಗಲಿಕ್ಕೆ ಸಾಧ್ಯ ಆಗಿರುತ್ತೆ. ಅದಕ್ಕೋಸ್ಕರನೇ ಅವನು ಬ್ಲ್ಯಾಕ್ ಆಡಮ್ನಿಂದ ಸಾಯ್ತಾನೆ. ಆ ಕಿರೀಟ ಆ ಸಂದರ್ಭದಲ್ಲಿ ಅವನ ಕೈಯಲ್ಲಿರುತ್ತೆ. ಆ ಡೀಮನ್ ಅವನಿಗೆ ಇವನ ಪರೀಕ್ಷೆಯಲ್ಲಿ ಅಥವಾ ಆ ಒಂದು ಕ್ವಾಲಿಫಿಕೇಶನ್ ಪಾಸ್ ಆಗಿರೋ ಆಧಾರದ ಮೇಲೆ ಇವನಿಗೆ ಆ ವಿಶೇಷವಾದ ಶಕ್ತಿಯನ್ನು ಕೊಡಲಿಕ್ಕೆ ತಯಾರಾಗ್ತಾನೆ. ಆ ಶಕ್ತಿಯನ್ನು ಅವನಿಗೆ ಕೊಡ್ತಾನೆ. ಇಸ್ಮಾಯಿಲ್ ಇವಾಗ ಸಬಾಕ್ ಎನ್ನುವಂತಹ ಒಂದು ದೊಡ್ಡ ಡೀಮನ್ ಆಗಿ ಬದಲಾಗ್ತಾನೆ. ಅವನಿಗೂ ವಿಪರೀತವಾದಂತಹ ಶಕ್ತಿ ಅವನ ಬಾಡಿಯಲ್ಲಿ ಬಂದ್ಬಿಡುತ್ತೆ. ಅವನಿಗೆ ಆ ಇಥೇರಿಯಂನ ಪವರು ಜೊತೆಗೆ ಆ ದೊಡ್ಡ ಡೀಮನ್ನ ಪವರಿಂದಾಗಿ ಅವನೊಂದು ಭಯಂಕರ ರಾಕ್ಷಸನ ರೂಪವನ್ನು ತಾಳ್ತಾನೆ. ಸದಾಕ್ ಎನ್ನುವಂತಹ ರಾಕ್ಷಸ ಆಗ್ತಾನೆ. ಮತ್ತೆ ಆ ಸಿಟಿಗೆ ಬಂದು ಅಲ್ಲಿರುವ ಎಲ್ಲರನ್ನ ಸಾಯಿಸಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಹಾಕನ್ಸ್ ಟೀಮಿಗೆ ಗೊತ್ತಾಗುತ್ತೆ. ಮತ್ತೆ ಅವನನ್ನು ಎದುರಿಸ್ಲಿಕ್ಕೆ ಅಂತ ಹೋಗ್ತಾರೆ. ಬಟ್ ಇವನ ಶಕ್ತಿ ಎದುರುಗಡೆ ಅವರ ಶಕ್ತಿ ಏನೂ ನಡೆಯಲ್ಲ. ಅಲ್ಲಿ ಡಾಕ್ಟರ್ ಫೈಟ್ ಅಂತ ಒಬ್ಬ ಸೀನಿಯರ್ ಸೂಪರ್ ಹೀರೋ ಕೂಡ ಇರ್ತಾನೆ. ಅವನ ಹತ್ರ ಕೂಡ ಆ ಸಬಾಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಿಧಾನವಾಗಿ ಅವನ ಜೊತೆ ಹೊಡೆದಾಡ್ತಾ ಇವರಿಗೆ ಅರ್ಥ ಆಗುತ್ತೆ ಇವನನ್ನ ಸೋಲಿಸ್ಲಿಕ್ಕೆ ಸಾಧ್ಯತೆ ಇರೋದು ಕೇವಲ ಬ್ಲ್ಯಾಕ್ ಆಡಮ್ನಿಗೆ ಮಾತ್ರ. ನಾವು ಅವನನ್ನ ಎಚ್ಚರಗೊಳಿಸ್ಲೇಬೇಕು, ಅವನ ಹತ್ರ ಆ ಶಬ್ದವನ್ನ ಹೇಳಿಸಿ ಅವನನ್ನು ಮತ್ತೆ ಬದುಕಿಸ್ಲೇಬೇಕು ಅಂತ. ತಕ್ಷಣ ಆ ಡಾಕ್ಟರ್ ಫೈಟ್ ತನ್ನ ಮಾನಸಿಕ ಶಕ್ತಿಯಿಂದ ಅಲ್ಲಿ ಆ ಬ್ಲ್ಯಾಕ್ ಆಡಮ್ ಇರುವಂತಹ ಜಾಗವನ್ನು ತಲುಪಿ ಅವನನ್ನು ಅಲ್ಲಿ ಎಚ್ಚರಗೊಳಿಸ್ತಾನೆ. ಎಚ್ಚರಗೊಳಿಸಿ ಅವನ ಆ ಬಂಧನಗಳಿಂದ ವಿಮುಕ್ತಿಯನ್ನು ಗೊಳಿಸ್ತಾನೆ. ಅವನು ನೀರಿಂದ ಹೊರಬಂದವನಲ್ಲಿರೋರನ್ನೆಲ್ಲ ಹೊಡೆದಾಕಿ ತಕ್ಷಣ ನೀರಿನ ಮೇಲ್ಭಾಗಕ್ಕೆ ಬರ್ತಾನೆ. ನೀರಿನ ಮೇಲ್ಭಾಗಕ್ಕೆ ಬಂದು ಶಜಾಮ್ ಅಂತ ಆ ಶಬ್ದವನ್ನು ಹೇಳ್ತಾನೆ. ಮತ್ತೆ ಅವನು ಬ್ಲ್ಯಾಕ್ ಆಡಮ್ ಆಗಿ ಬದಲಾಗ್ತಾನೆ. ತನ್ನೆಲ್ಲ ಶಕ್ತಿಗಳನ್ನು ಮತ್ತೆ ಒಗ್ಗೂಡಿಸ್ಕೊಂಡು ಬಂದು ಆ ದೊಡ್ಡ ಡೀಮನ್ನೇ ಅದಕ್ಕೆ ಸಬಾಕನ ವಿರುದ್ಧ ಹೋರಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಇವರೆಲ್ಲ ಅವನನ್ನು ಕಂಟ್ರೋಲ್ ಮಾಡ್ತಿರ್ತಾರೆ, ಬಟ್ ಅವನು ಕಂಟ್ರೋಲ್ ಆಗ್ತಿರಲ್ಲ. ಯಾವಾಗ ಬ್ಲ್ಯಾಕ್ ಆಡಮ್ ಬರ್ತಾನೋ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಫೇಟನ್ ಕೂಡ ಸಾಯಿಸಾಕ್ತಾನೆ ಸಬಾಕು. ಸೊ ಬ್ಲ್ಯಾಕ್ ಆಡಮ್ಮಲ್ಲಿ ಬರ್ತಾನೆ, ಬಂದು ಆ ಸಬಾಕ್ ಅನ್ನುವಂತಹ ಡೀಮನ್ನ ಜೊತೆ ಮನೋಹರವಾಗಿ ಅದ್ಭುತವಾದ ಎರಡು ಪ್ರಖಂಡ ಶಕ್ತಿಗಳ ನಡುವೆ ಒಂದು ಘೋರ ಯುದ್ಧ ನಡೆಯುತ್ತೆ. ಸೊ ಬ್ಲ್ಯಾಕ್ ಆಡಮ್ ಕೊನೆಯದಾಗಿ ಆ ಸಬಾಕ್ನ ಇಡೀ ದೇಹವನ್ನೇ ಸೀಳಿ ಹಾಕ್ತಾನೆ, ಎರಡು ಭಾಗವನ್ನಾಗಿ ಚೂರು ಚೂರು ಮಾಡಿ ಹಾಕ್ತಾನೆ. ಆ ಸಬಾಕ್ ಅಲ್ಲೇ ಸುಟ್ಟು ಸತ್ತು ಹೋಗ್ತಾನೆ. ಸೊ ತಕ್ಷಣದಲ್ಲಿ ಅಲ್ಲಿಯ ಎಲ್ಲ ಸಮಸ್ಯೆಗಳು ಮುಗಿದು ಹೋಗುತ್ತೆ. ಬ್ಲ್ಯಾಕ್ ಆಡಮ್ ಮಾತ್ರ ಬದುಕಿರ್ತಾನೆ. ಎಲ್ಲರಿಗೂ ಖುಷಿಯಾಗುತ್ತೆ. ಬ್ಲ್ಯಾಕ್ ಆಡಮ್ನ ಜೋರಾಗಿ ಕೂಗ್ತಾರೆ, ಅವನ್ನೇ ತನ್ನ ನಾಯಕ ಅಂತ ಹೊಗಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಅವನಿಗೂ ಖುಷಿಯಾಗುತ್ತೆ, ನನ್ನಿಂದ ಯಾವುದೋ ಒಳ್ಳೆ ಕೆಲಸವೂ ಆಗ್ತಿದೆ, ನಾನು ನಗರವನ್ನು ಕಾಪಾಡಿದ್ದೀನಿ ಅಂತ. ಚಿತ್ರದ ಕೊನೆಯಲ್ಲಿ ಮತ್ತೆ ಆ ಜಸ್ಟಿಸ್ ಸೊಸೈಟಿಯ ಕಡೆ ಮಹಿಳೆ ಹೇಳ್ತಿರ್ತಾಳೆ, ನೀನು ಹೀರೋನೇ ಆಗಿರ್ಬೋದು, ನೀನು ಇದೇ ನಗರದಲ್ಲಿರಬೇಕು, ಈ ನಗರವನ್ನು ಬಿಟ್ಟು ನೀನು ಬೇರೆ ಕಡೆ ಹೋಗಬಾರ್ದು, ಇದು ನಾನು ಹೇಳ್ತಿರೋದು ಅಂತ. ಅವನಂತಾನೆ, ನಾನು ಸೂಪರ್ ಹೀರೋ, ನನ್ನಲ್ಲಿ ವಿಶೇಷವಾದ ಶಕ್ತಿಗಳಿದೆ, ನಾನು ಯಾರ್ದೋ ಮಾತನ್ನು ಕೇಳ್ಕೊಂಡು ಬದುಕೊಲ್ಲ, ನನಗೆ ಎಲ್ಲಿ ಹೋಗಬೇಕು ಅಂದ್ರೂ ನಾನು ಅಲ್ಲಿ ಹೋಗ್ತೀನಿ ಅಂತ. ಇದನ್ನೀಗ ಅವಳು ಕೇಳಿದವಳು ಹೇಳ್ತಾಳೆ, ನಿನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಭೂಮಿಯಿಂದ ಹೊರತಾದ ವ್ಯಕ್ತಿಗಳು ಕೂಡ ಇದ್ದಾರೆ ನನ್ನ ಹತ್ರ ಅಂತ. ಬ್ಲ್ಯಾಕ್ ಆಡಮ್ಗೆ ವಿಪರೀತವಾದ ಸಿಟ್ಟು ಬರುತ್ತೆ ಅವಳು ಹೇಳಿದ್ದನ್ನು ಕೇಳಿ. ತಕ್ಷಣ ಅವಳು ಮಾತಾಡ್ತಾ ಇರುವಂತಹ ಸ್ಕ್ರೀನನ್ನೇ ಸುಟ್ಟು ಹಾಕ್ತಾನೆ. ಆ ಸ್ಕ್ರೀನನ್ನು ಸುಟ್ಟು ಹಾಕಿದ ತಕ್ಷಣದಲ್ಲಿ ಆ ಸ್ಕ್ರೀನಿನ ಹಿಂಭಾಗದಿಂದ ಸೂಪರ್ ಮ್ಯಾನ್ ಕಾಣಿಸ್ಕೊಳ್ತಾನೆ. ಸೂಪರ್ ಮ್ಯಾನ್ ಬಂದು ಹೇಳ್ತಾನೆ, ಯಾವುದೇ ವಿಷಯ ಇರಲಿ, ನಾವಿಬ್ಬರು ಮಾತಾಡಿ ಅದನ್ನು ಸರಿಪಡಿಸ್ಕೊಳ್ಳೋಣ, ಯುದ್ಧಕ್ಕೆ ಅಂತ ನಿಂತರೆ ನಿನ್ನಷ್ಟೇ ಶಕ್ತಿ ನನ್ನಲ್ಲೂ ಇದೆ ಅಂತ ತಿಳಿಸ್ತಾನೆ. ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.